ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಬಿ ಜೆ ಪಿ ಅಭ್ಯರ್ಥಿಗಳ ಹೆಸರು ಅನೌನ್ಸ್ ಆಗಬೇಕು ಬಿ ಜೆ ಪಿ ಹೈಕಮಾಂಡ್ ನೂರ ತೊಂಬತ್ತೈದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಮೊದಲನ ಸುತ್ತಿನಲ್ಲಿ ಆಯ್ಕೆ ಮಾಡಿತು ಆದರೆ ಕರ್ನಾಟಕದ ಯಾ ಏಕೈಕ ಅಭ್ಯರ್ಥಿ ಹೆಸರು ಕೂಡ ಬರಲಿಲ್ಲ ಸೆಕೆಂಡ್ ಲಿಸ್ಟಲ್ಲಿ ಬಂದೇ ಬರುತ್ತೆ ಬಿ ಎಸ್ ಯಡಿಯೂರಪ್ಪನವರು ಕೂಡ ಅದೇ ಮಾತನ್ನು ಹೇಳಿದ್ರು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಅಂದರೆ ಜೆ ಡಿ ಎಸ್ ಅವ್ರ ಲೆಕ್ಕಾಚಾರ ಅವ್ರ ಆಮೇಲೆ ಮಾಡ್ಕೊಳ್ಳಿ ಹೈಕಮಾಂಡ್ ಅವರು ನಾವು ಅಭ್ಯರ್ಥಿಗಳ ಹೆಸರನ್ನ ಕೊಟ್ಟಿದ್ದೀವಿ ಇನ್ ಕೆಲವೇ ಗಂಟೆಗಳಲ್ಲಿ ಅದು ಅನೌನ್ಸ್ ಆಗುತ್ತೆ ಅರ್ಹರಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಆದ್ರೆ ಕೆಲವರು ಅದಾಗಲೇ ಅಖಾಡದಿಂದ ಹಿಂದೆ ಸರಿದ್ಬಿಟ್ಟವ್ರೆ ನಮ್ಗೆ ಈ ಸಲ ಚುನಾವಣೆ ಬೇಡ ಅಂತ ಹಾಲಿ ಸಂಸದರು ಆದ್ರೆ ಇನ್ ಕೆಲವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಸಿಗುತ್ತಾ ಇಲ್ವಾ ಅನ್ನೋ ಪುಕ್ಕ ಪುಕ್ಕ ಬಿ ಎಸ್ ಯಡಿಯೂರಪ್ಪ ಅವರ ಮೂಲಗಳ ಪ್ರಕಾರ ಸುಮಾರು ಐವರು ಹಾಲಿ ಸಂಸದರಿಗೆ ಈ ಬಾರಿ ಟಿಕೆಟ್ ಸಿಗಲ್ಲ ನಿಲ್ಲಲ್ಲ ಅಂತ ಹೇಳಿರೋರದೇ ಬೇರೆ ಲೆಕ್ಕ ಏನು ಹೇಳದೆ ಸೈಲೆಂಟ್ ಅದರಲ್ಲಿ ಅದರಲ್ಲೊಂದು ಐದು ಜನಕ್ಕೆ ಸಿಗಲ್ಲ ಅನ್ನೋ ಚರ್ಚೆಗಳು ಎಸ್ಪೆಷಲಿ ಅತಿ ಹೆಚ್ಚು ಚರ್ಚೆಯಲ್ಲಿರುವಂತಹ ಹೆಸರು ಬೀದರ್ ಕ್ಷೇತ್ರ ಬೀದರ್ ಕ್ಷೇತ್ರದ ಸಂಸದ ಭಗವಂತ್ ಕೂಬಾ ಸಾಕಷ್ಟು ವಿರೋಧ ಇದೆ ಬಿಟ್ರೆ ಅಪ್ಪಿ ತಪ್ಪಿ ಬಿ ಜೆ ಪಿ ಎಮ್ ಎಲ್ ಎಗಳೇ ಸೋಲ್ಸ್ಕೊ ಬಂದ್ಬಿಡ್ತಾರೆ ವಿಜಯನ್ ಅವ್ರು ಕಾಲಿಗೆ ಬೀಳಕ್ಕೆ ಹೋಗಿದ್ದೇನು ಪ್ರಭು ಚೌಹಾಣು ನಾನು ಸಾಯಿಸೋಕ್ಕೆ ಭಗವಂತ ಕೂಬಾ ಪ್ಲ್ಯಾನ್ ಮಾಡವ್ರೆ ಅಂತ ಹೇಳಿದ್ದೇನು ಶರಣು ಸಲ್ಗಾರ್ ಸಾಕಷ್ಟು ಜನ ಶರಣು ಸಲ್ಗಾರ್ ಆಗಿರ್ಬೋದು ಪ್ರಭು ಚವ್ವಾಣ್ ಆಗಿರ್ಬೋದು ಸಾಕಷ್ಟು ಜನ ಬಿ ಜೆ ಪಿಗರಿಂದಲೇ ವಿರೋಧ ಇದೆ ಹೀಗಾಗಿ ಭಗವಂತ ಕೂಬಾಗೆ ಈ ಬಾರಿ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಅನ್ನೋ ಚರ್ಚೆಗಳು ಜಿ ಎಂ ಸಿದ್ದೇಶ್ವರ ಅವರು ದಾವಣಗೆರೆ ಸಂಸದರು ಹಿಂದೆ ಮಲ್ಲಿಕಾರ್ಜುನಪ್ಪ ಅವ್ರ ತಂದೆ ಸಿದ್ದೇಶ್ವರ ಅವರು ತಂದೆ ಎಂ ಪಿ ಆಗಿದ್ದರು ಆಮೇಲೆ ಸಿದ್ದೇಶ್ವರ ಅವರು ಬ್ಯಾಕ್ ಟು ಬ್ಯಾಕ್ ಎಂ ಪಿ ಸಾಕಲ್ವ ಇನ್ನೆಷ್ಟು ಜನ ಕೊಡಬೇಕು ನಂಗೆ ಕೊಡಲಿಲ್ಲ ನನ್ನ ಮಗ ಅನಿತ್ ಸಿದ್ದೇಶ್ವರಿಗೆ ಕೊಡಿ ಅಂತ ಹೇಳ್ತಾರೆ ಮಗಂಗೆ ಕೊಡ್ತಾರೋ ಬೇರೆಯವ್ರಿಗೆ ಕೊಡ್ತಾರೋ ಅರ್ಹರು ಆಕಾಂಕ್ಷಿಗಳು ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡ್ತವ್ರು ಸಾಕಷ್ಟು ಜನ ಅವರೇ ಈಗ ಜಿ ಎಮ್ ಅವ್ರ ಹೆಸರು ಕೇಳಿ ಬರ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಇನ್ನೊಂದು ರಮೇಶ್ ಜಿಗಜಿಣಗಿ ವಿಜಯಪುರದ ಸಂಸದರು ಸಾಕಷ್ಟು ಸಲ ಅವ್ರ ಬಗ್ಗೆ ಚರ್ಚೆ ಆಗುತ್ತೆ ರಮೇಶ್ ಜಿಗ್ಜಿಣಗಿ ಅವ್ರ ಬಗ್ಗೆ ಅಲ್ಲಿ ಕಾಂಪಿಟೇಷನ್ ಕೂಡ ಸಾಕಷ್ಟು ಜನ ಇದ್ದಾರೆ ಅವ್ರಿಗೆ ಟಿಕೆಟ್ ಸಿಗಬೇಕಾ ಸಿಗಬಾರ್ದು ಅನ್ನೋ ಚರ್ಚೆಗಳ ನಡುವೆ ಮಹೇಂದ್ರ ಕುಮಾರ್ ನಾಯಕ್ ಮತ್ತು ಬಾಬು ರಾಜೇಂದ್ರ ನಾಯ್ಕ ಕೊಟ್ಟರೆ ನಮ್ಮ ಇಬ್ರಲ್ಯಾಲ್ಗಾರ್ ಕೊಡಿ ಅವ್ರು ಅದು ಸಲ ನಿಂತ್ಕೋತಾರೆ ಅದು ಸಲ ಗೆದ್ಕೊಬತ್ತಾರೆ ಹ್ಯಾಟ್ರಿಕ್ ಸಾಧನೆ ಮಾಡಾಯ್ತು ಅವರು ಅವ್ರಿಗೆ ಮತ್ತೆ ಯಾಕೆ ಅವಕಾಶ ಅನ್ನೋ ಚರ್ಚೆಗಳು ಶುರುವಾಗಿದೆ ವಿಜಯಪುರದಲ್ಲಿ ಇನ್ನು ಉಳಿದಂತೆ ಮಂಗಳ ಅಂಗಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಆಬ್ವಿಯಸ್ಲಿ ಅವ್ರಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಸಾಕಷ್ಟು ಚರ್ಚೆ ನಡೀತಾ ಇದೆ ಯಾಕಂದ್ರೆ ಸುರೇಶ್ ಅಂಗಡಿಯವರಷ್ಟು ಅವರಷ್ಟು ರಾಜಕೀಯವಾಗಿ ವರ್ಚಸ್ಸು ಅಥವಾ ಓಡಾಟ ಜನರ ಜೊತೆ ಒಡನಾಟ ಅವೆಲ್ಲ ಇಲ್ಲ ಹೀಗಾಗಿ ಅವ್ರ ಹೆಸರು ಕೇಳಿಬರ್ತದೆ ಇನ್ನು ಸದಾನಂದ ಗೌಡ್ರು ಒಂದು ಸಲ ನಿಲ್ಲಲ್ಲ ಅಂತಾರೆ ಒಂದು ಸಲ ಕಾರ್ಯಕರ್ತರು ಕೇಳ ಕೇಳ್ತಾವ್ರೆ ಅಂತವ್ರೆ ಹೀಗಾಗಿ ವಿವಾದಗಳಿಗೆ ವಿವಾದಗಳಿಗಾಗಿ ವಿವಾದಗಳಿಂದ ಅವ್ರಿಗೂ ಕೂಡ ಟಿಕೆಟ್ ಕೈ ತಪ್ಪಬಹುದು ಅನ್ನೋ ಚರ್ಚೆಗಳು ಎಸ್ ವೀಕ್ಷಕರೇ ಈ ಬಾರಿ ಹಾಲಿ ಸಂಸದರುಗಳಲ್ಲಿ ಟಿಕೆಟ್ ಬೇಡ ಅಂತ ಹೇಳಿರುವ ಫಸ್ಟೇ ಕೆಲವರನ್ನು ಹೊರತುಪಡಿಸಿದ್ರೆ ಭಗವಂತ ಕುಬಾರ್ ಜಿ ಎಂ ಸಿದ್ದೇಶ್ವರ್ ರಮೇಶ್ ಚಿಗ್ಜಿಣಗಿ ಮಂಗಳ ಸುರೇಶ್ ಅಂಗಡಿ ಮತ್ತು ಡಿ ವಿ ಸದಾನಂದ ಟಿಕೆಟ್ ಸಿಗಲ್ಲ ಅನ್ನೋ ಚರ್ಚೆಗಳು ಏನು ಕೆಲವೇ ಗಂಟೆಗಳ ಉತ್ತರ ಸಿಗುತ್ತೆ ಇನ್ನು ಯಾರಿಗಾರ ಟಿಕೆಟ್ ಇವ್ರುಗಳಲ್ಲಿ ಯಾರಿಗಾರ ಟಿಕೆಟ್ ರಿಪೀಟ್ ಆಗಬೇಕಾ ಅಥವಾ ಇನ್ನೂ ಯಾರು ಟಿಕೆಟ್ ಸಿಗಬಾರ್ದು ಅಂತ ನಿಮ್ಮ ಅಭಿಪ್ರಾಯ ಇದೆಯಾ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಸಂಸದರು ಯಾರು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂಥ ಪರಿಶುದ್ಧವಾದಂಥ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಜಿನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕೇಳಿ ಖರೀದಿ ಮಾಡಿ ನೆನ್ಪಿರ್ಲಿ ನಿಮ್ಮ ಮನೆಯಲ್ಲಿ ಆರು ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟುಕೊಡಿ